ಈ ಕುರಿತಿನಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಿಜಕ್ಕೂ ಬಹಳ ಅಚ್ಚರಿಯಾಗುತ್ತೆ, ಕ್ಯಾನ್ಸರ್ನಂತಹ ಮಹಾಮಾರಿಗೆ ತುತ್ತಾದವರಿಗೆ ಸರಿಯಾದಂತಹ ಚಿಕಿತ್ಸೆ ಕೊಡೋದಿಲ್ಲ, ಜೊತೆಗೆ ಯಾರಿಗಿಲ್ವೋ ಅಂಥವರಿಗೆ ಚಿಕಿತ್ಸೆ ಕೊಟ್ಟಿದ್ದೀವಿ ಅಂತ ಇವರು ಈ ರೀತಿಯ ದಂಧೆಯನ್ನು ಮಾಡ್ತಾರೆ ಅಂತಂದರೆ ನಿಜಕ್ಕೂ ಚಿಕಿತ್ಸೆ ಬೇಕಾಗಿರೋದು ಈ ಆಸ್ಪತ್ರೆಗೆ. ಸರ್ಕಾರ ಏನು ಮಾಡ್ತಿದೆ ಅಂತ? ಖಂಡಿತ ಪ್ರತಿಮಾ, ಅಂದರೆ ಕಡು ಬಡವರಿಗೆ ಇರುವ ನಮ್ಮಲ್ಲಿ ಅಂದರೆ ರಾಜ್ಯದಲ್ಲಿರುವಂಥ ಕಡು ಬಡವರಿಗೆ ಇಂತಹ ಒಂದು ರೋಗಗಳು, ಮಾರಣಾಂತಿಕ ರೋಗಗಳು ಬಂದಾಗ ಅವರಿಗೆ ಸಹಾಯ ಸಿಗಲಿ ಅನ್ನುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದಷ್ಟು ಯೋಜನೆಗಳನ್ನು ಮಾಡಿ ಅದು ಖಾಸಗಿ ಆಸ್ಪತ್ರೆಗಳಿಗೆ ಅನುದಾನವನ್ನು ನೀಡುವಂಥದ್ದು, ಅಲ್ಲಿಯೂ ಆಸ್ಪತ್ರೆ ಅಂತಹ ಆಸ್ಪತ್ರೆಯಲ್ಲೂ ಚಿಕಿತ್ಸೆ ನೀಡಲಿ ಅನ್ನುವಂಥ ಒಂದು ಮಹತ್ವವಾದಂಥ ಯೋಜನೆಯನ್ನು ಜಾರಿಗೆ ತಂದಿತ್ತು. ಅಂತಹ ಒಂದು ವಿಚಾರದಲ್ಲಿ 2013ರಲ್ಲಿ ಬೆಂಗಳೂರಿನಲ್ಲಿರುವಂಥ ನಂದಿನಿ ಲೇಔಟ್ನಲ್ಲಿರುವಂತಹ ಕರ್ನಾಟಕ ಕ್ಯಾನ್ಸರ್ ಆಸ್ಪತ್ರೆಯನ್ನು ಕೂಡ ಆ ಒಂದು ಪಟ್ಟಿಗೆ ಸೇರಿಸಲಾಗಿತ್ತು. ಆದರೆ ಆ ಒಂದು ಆಸ್ಪತ್ರೆ ಕೇವಲ 2 ವರ್ಷ ಈ ಒಂದು ಅನುದಾನದ ಒಳಗಡೆ ಒಳಪಟ್ಟಿತ್ತು. ಆ ಒಂದು ವೇಳೆಯಲ್ಲಿ ಮಾಡಿದಂತಹ ಬೃಹತ್ ಕರ್ಮಕಾಂಡ ಏನಿದೆ ಆ ಕರ್ಮಕಾಂಡದ ಬಗ್ಗೆ ಇಡೀ ಸರ್ಕಾರಕ್ಕೆ ಕಿದ್ವಾಯಿ ಸ್ಮಾರಕದ ಉಪಾಧ್ಯಾಪಕ ಆಗಿರುವಂತಹ ಅಶೋಕ್ ಶೆಣೈ ಅವರ ನೇತೃತ್ವದ ಒಂದು ತಂಡ ಏನೋ ಒಂದು ತನಿಖೆಯನ್ನು ನಡೆಸಿ ಸರ್ಕಾರಕ್ಕೆ ಒಂದು ವರದಿಯನ್ನು ನೀಡುತ್ತೆ. ಆ ವರದಿಯ ಎಕ್ಸ್ಕ್ಲೂಸಿವ್ ಕಾಪಿ ಸುವರ್ಣ ನ್ಯೂಸ್ ಬಳಿ ಇರುವಂತಹದ್ದು. ಈ ಒಂದು ವರದಿ ಹೇಳುವಂತಹದ್ದು ಏನಂದ್ರೆ, ಈ ಏನು ಆಸ್ಪತ್ರೆ ಇದೆ, ಕಳೆದ 2 ವರ್ಷಗಳಲ್ಲಿ ಯಾರಿಗೆ ಕ್ಯಾನ್ಸರ್ ಇದೆ ಅಂಥವರಿಗೆ ಚಿಕಿತ್ಸೆಯನ್ನು ನೀಡದೆ ಅವ್ರನ್ನ ಆಸ್ಪತ್ರೆಯಿಂದ ಹೊರಗೆ ತಳ್ತಾರೆ, ಮತ್ತು ಯಾರೋ ಹೊರರೋಗಿಗಳಾಗಿ ಬರುವಂಥ ಅಂದರೆ ರೋಗಿಗಳ ಹೆಸರುಗಳನ್ನು ಇಟ್ಕೊಂಡು ಅವರ ಡೀಟೇಲ್ಗಳನ್ನು ಇಟ್ಕೊಂಡು ಈ ರೀತಿಯಾದಂಥ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಒಡೆದಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರುವಂತಹ ಒಂದು ಆರೋಪ ಆಗಿದೆ. ತುಮಕೂರು ಮೂಲದ ಜಯರಾಮಯ್ಯ ಅನ್ನುವರ ತಾಯಿಯನ್ನು ಜಯರಾಮಯ್ಯ ಆಸ್ಪತ್ರೆಗೆ ಕರ್ಕೊ ಬರ್ತಾರೆ. ಅವರಿಗೆ ಯಾವುದೇ ರೀತಿಯಾದ ಕ್ಯಾನ್ಸರ್ ಇರಲಿಲ್ಲ, ಆದರೆ ತಡವಾಗಿ ಅವರಿಗೆ ಗೊತ್ತಾಗುತ್ತೆ ತನ್ನ ತಾಯಿಯ ಹೆಸರನ್ನು ಬಳಕೆ ಮಾಡಿಕೊಂಡು ಅವರಿಗೆ ಕ್ಯಾನ್ಸರ್ ಇದೆ ಅಂತೇಳಿ ರಿಪೋರ್ಟನ್ನು ನೀಡಿ ಸರ್ಕಾರದಿಂದ 1,00,000 ರೂಪಾಯಿ ಹಣವನ್ನು ದೋಚಿದ್ದಾರೆ ಅನ್ನುವಂಥ ಒಂದು ವಿಚಾರ ಏನು ಅವರಿಗೆ ಗಮನಕ್ಕೆ ಬರುತ್ತೆ, ಅವಾಗ ಒಂದು ದೂರನ್ನ ನೀಡ್ತಾರೆ. ಈ ಆಸ್ಪತ್ರೆ ಈ ರೀತಿಯಾದ ದೋಖಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಮತ್ತೊಂದು ಒಂದಷ್ಟು ಪ್ರಕರಣಗಳನ್ನು ಇಲ್ಲಿ ತನಿಖೆ ನಡೆಸಿದಂಥವರು ಹೇಳ್ತಾರೆ. ಪ್ರತಿಮಾ, ದೊಡ್ಡಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಬರ್ತಾನೆ, ಅಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗಿ 1 ವಾರದಲ್ಲೇ ಆತ ಸಾವನ್ನಪ್ಪತ್ತಾನೆ. ಅಂತಹ ವ್ಯಕ್ತಿ ಹೆಸರನ್ನು ಇಟ್ಟುಕೊಂಡು ಸುಮಾರು 6 ತಿಂಗಳ ಕಾಲ ಸಾಕಷ್ಟು ಬಾರಿ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ, ಅವನಿಗೆ ಕೀಮಿಯೋಥೆರಪಿಯನ್ನು ಮಾಡಿದ್ದೇವೆ, ರೇಡಿಯೋಥೆರಪಿಯನ್ನು ಮಾಡಿದ್ದೇವೆ ಅಂತ 1,00,000 ರೂಪಾಯಿ ಹಣವನ್ನು ಆತನ ಕಡೆಯಿಂದ ತಗೋತಾರೆ. ಮತ್ತು ಇದೇ ರೀತಿಯಾದ ಸಾಕಷ್ಟು ಪ್ರಕರಣಗಳಲ್ಲಿ ಪ್ರಮುಖವಾಗಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ತನಿಖೆ ಮಾಡಿದಂಥ ವೈದ್ಯರ ತಂಡ ಈ ರೀತಿಯಾಗಿ ಅಕ್ರಮದಲ್ಲಿ ಅಂದರೆ ರಾಜ್ಯ ಸರ್ಕಾರ ಕಡುಬಡವರಿಗೆ ಈ ರೀತಿಯಾದಂಥ ಒಂದು ಸವಲತ್ತು ಸಿಗಲಿ ಅನ್ನುವಂಥದ್ದನ್ನು ಯೋಜನೆಯನ್ನು ಮಾಡಿದರೆ ಅಂತಹ ಯೋಜನೆಯನ್ನೇ ಪ್ರಮುಖವಾಗಿ ಇಟ್ಕೊಂಡು ದುಡ್ಡನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. ಪ್ರತಿಮಾ, ನೀವು ಹೇಳಿದಂತೆ ಕ್ಯಾನ್ಸರ್ ಆಸ್ಪತ್ರೆ ಕ್ಯಾನ್ಸರ್ ಇರುವಂಥ ಚಿಕಿತ್ಸೆಗಿಂತಲೂ ಇಂತಹ ಆಸ್ಪತ್ರೆಗೆ ಚಿಕಿತ್ಸೆ ಅವಶ್ಯಕ ಆಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ.